ಹಾಗೂ ಸೌಮ್ಯ ಮಳಲಿ. ಈ ಬಾರಿ ಗಣರಾಜ್ಯೋತ್ಸವದಲ್ಲಿ ಇರಲ್ಲ ಕರ್ನಾಟಕದ ಸ್ತಬ್ಧ ಚಿತ್ರ. ಬೇರೆಯವರಿಗೆ ಅವಕಾಶ ನೀಡಲು ಕರ್ನಾಟಕಕ್ಕೆ ಅವಕಾಶ ಇಲ್ಲವಂತೆ ಮಹಿಳಾ ಸಬಲೀಕರಣ ಥೀಮ್ ರೆಡಿ ಮಾಡಿಟ್ಕೊಂಡಿತ್ತು ಕರ್ನಾಟಕ. ಆದರೆ ಕೊನೆ ಮೂಮೆಂಟ್ ಅಲ್ಲಿ ಕರ್ನಾಟಕದ ಸ್ತಬ್ಧ ಚಿತ್ರಕ್ಕೆ ಅವಕಾಶವನ್ನು ನಿರಾಕರಿಸಲಾಗಿದೆ. ಕಳೆದ 13 ವರ್ಷಗಳಿಂದ ಸತತವಾಗಿ ಕರ್ನಾಟಕದ ಸ್ತಬ್ಧ ಚಿತ್ರ ಪ್ರದರ್ಶನ ಆಗ್ತಾ ಇತ್ತು. ಆದರೆ ಈ ಬಾರಿ ಬೇರೆ ರಾಜ್ಯಗಳಿಗೆ ಅವಕಾಶ ನೀಡುವುದಕ್ಕೆ ಕರ್ನಾಟಕದ ಸ್ತಬ್ಧ ಚಿತ್ರಕ್ಕೆ ನಿರಾಕರಿಸಲಾಗಿದೆ. ಅಂತಿಮ ಹಂತದಲ್ಲಿ ರಾಜ್ಯಗಳ ಆಯ್ಕೆಯಲ್ಲಿ ಅನುಮತಿಯನ್ನು ನಿರಾಕರಣೆ ಮಾಡಲಾಗಿದೆ. ಕಳೆದ ಬಾರಿ 2ನೇ ಸ್ಥಾನಕ್ಕೆ ಪಾತ್ರವಾಗಿತ್ತು ಕರ್ನಾಟಕದ ಸ್ತಬ್ಧ ಚಿತ್ರ. ಆದರೆ ಈ ಬಾರಿ ಅದಕ್ಕೆ ಅವಕಾಶವೇ ಇಲ್ಲದಂತಾಗಿರುವಂಥದ್ದು. ಕರ್ನಾಟಕದ ಸ್ತಬ್ಧ ಚಿತ್ರಕ್ಕೆ ಅವಕಾಶವನ್ನು ನಿರಾಕರಣೆ ಮಾಡಲಾಗಿದೆ. ಸತತ 13 ವರ್ಷಗಳಿಂದ ಕೂಡ ಕರ್ನಾಟಕ ಆಯ್ಕೆಯಾಗ್ತಾ ಇತ್ತು. ಇದು ಕನ್ನಡಿಗರ ಹೆಮ್ಮೆಯ ವಿಚಾರ ಕೂಡ ಆಗಿತ್ತು. ಆದರೆ ಈ ಬಾರಿ ಕೊನೆ ಹಂತದಲ್ಲಿ ಕರ್ನಾಟಕದ ಸ್ತಬ್ಧ ಚಿತ್ರಕ್ಕೆ ಅವಕಾಶವನ್ನು ನಿರಾಕರಣೆ ಮಾಡಲಾಗಿರುವಂಥದ್ದು. ವಿಶ್ವರೂಪ ಜಗತ್ತಿನೆದುರು ಕರ್ನಾಟಕದ ಸ್ತಬ್ಧ ಚಿತ್ರಗಳು, ಕರ್ನಾಟಕದ ಕರಕುಶಲ ಕಲಾ ವೈಭವಗಳು ಇದೆಲ್ಲವೂ ಕೂಡ ರಾಜಪಥದಲ್ಲಿ ನಡೆಯುವಂತಹ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಕರ್ನಾಟಕದ ಸ್ತಬ್ಧ ಚಿತ್ರಗಳ ಅನಾವರಣ ಆಗ್ತಾ ಇತ್ತು. ಆದರೆ ಈ ಬಾರಿ ಅವಕಾಶವನ್ನು ನಿರಾಕರಿಸಲಾಗಿದೆ. ಸೊ ಕಳೆದ ಬಾರಿ ನಾವು ನೋಡಬಹುದು ಕರ್ನಾಟಕದ ಕರಕುಶಲ ವೈಭವದ ಒಂದು ಅನಾವರಣ ಮಾಡಲಾಗಿತ್ತು. ಇಳಕಲ್ ಸೀರೆ, ಚನ್ನಪಟ್ಟಣದ ಗೊಂಬೆ ಜೊತೆಗೆ ಜಿಐ ಟ್ಯಾಗ್ ಪಡೆದಿರುವಂತಹ 16 ಕರಕುಶಲ ವಸ್ತುಗಳ ಅನಾವರಣಗೊಂಡಿತ್ತು. ಸೊ ಈ ರೀತಿ ಕರಕುಶಲ ನಮ್ಮ ಕಲೆಗಳು ಇದೆಲ್ಲವೂ ಕೂಡ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಅನಾವರಣ ಆಗ್ತಾ ಇದ್ದಂಥದ್ದು ನಮ್ಮ ಕರ್ನಾಟಕದ ಮಟ್ಟಿಗೆ ಒಂದು ಹೆಮ್ಮೆಯ ವಿಚಾರ ಕೂಡ ಆಗಿತ್ತು. ಸತತವಾಗಿ 13 ವರ್ಷಗಳಿಂದ ಕೂಡ ಸ್ತಬ್ಧ ಚಿತ್ರಗಳ ಪ್ರದರ್ಶನಗೊಳ್ತಾನೆ ಬಂದಿದೆ. ಆದರೆ ಈ ಬಾರಿ ಕರ್ನಾಟಕದ ಸ್ತಬ್ಧ ಚಿತ್ರಕ್ಕೆ ಅವಕಾಶವನ್ನು ನಿರಾಕರಣೆ ಮಾಡಿರುವಂಥದ್ದು ಒಂದು ಬೇಸರದ ವಿಚಾರ ಕೂಡ ಆಗಿರುವಂಥದ್ದು. ಈ ಬಾರಿ ಹಾಗಾದರೆ ಯಾಕೆ ಅವಕಾಶವನ್ನು ತಪ್ಪಿಸಲಾಗಿದೆ ಅನ್ನೋದನ್ನು ನೋಡ್ತಾ ಹೋಗೋದಾದರೆ ಅವರು ಕೊಟ್ಟಿರುವಂತಹ ಕಾರಣ ಬೇರೆ ರಾಜ್ಯಗಳಿಗೆ ನಾವು ಅವಕಾಶವನ್ನು ಮಾಡಿಕೊಡೋದಕ್ಕೋಸ್ಕರ ನಾವು ಕರ್ನಾಟಕಕ್ಕೆ ಈ ಬಾರಿ ಅನುಮತಿಯನ್ನು ನಿರಾಕರಣೆ ಮಾಡಲಾಗಿದೆ ಅಂತ ಹೇಳಲಾಗಿದೆ. ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಪ್ರತಿ ವರ್ಷ ಕೂಡ ರಾಜ್ಯಕ್ಕೆ ತನ್ನದೇ ಆದಂಥ ಒಂದು ಸ್ಥಾನಮಾನ ಇರ್ತಾ ಇತ್ತು. ಆದರೆ ಈ ಬಾರಿ ಕರ್ನಾಟಕದ ಸ್ತಬ್ಧ ಚಿತ್ರಕ್ಕೆ ಅವಕಾಶವನ್ನು ನಿರಾಕರಣೆ ಮಾಡಲಾಗಿದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಕರವೇ ಅಧ್ಯಕ್ಷರಾಗಿರುವಂಥ ಪ್ರವೀಣ್ ಶೆಟ್ಟಿ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಪ್ರವೀಣ್ ಶೆಟ್ಟಿ ಅವರೇ. ನಮಸ್ತೆ. ನಮಸ್ತೆ ಮೇಡಮ್. ಸೊ 13 ವರ್ಷಗಳಿಂದ ನಾವು ಸ್ತಬ್ಧ ಚಿತ್ರಗಳನ್ನ ಗಣರಾಜ್ಯೋತ್ಸವದಲ್ಲಿ ರಾಜಪಥದಲ್ಲಿ ನಡೆಯುವಂತಹ ಪರೇಡ್ ಅಲ್ಲಿ ನೋಡ್ಕೊಂಡು ಬರ್ತಾ ಇದ್ವಿ. ಇದು ಕನ್ನಡಿಗರಿಗೆ ಹೆಮ್ಮೆ ವಿಚಾರ ಕೂಡ ಆಗಿತ್ತು. ಆದ್ರೆ ಈ ಬಾರಿ ಅವಕಾಶವನ್ನ ನಿರಾಕರಣೆ ಮಾಡಿದ್ದಾರೆ. ಇದು ಕನ್ನಡಿಗರಿಗೆ ಬೇಸರದ ಸಂಗತಿ. ಏನ್ ಹೇಳ್ತೀರಿ ಸರ್? ಕನ್ನಡಿಗರು ಮತ್ತೆ ಕರ್ನಾಟಕದ ಸಂಸ್ಕೃತಿಯ ನಿರ್ಲಕ್ಷ್ಯವನ್ನ ಎದ್ದು ಕಾಣಿಸ್ತಾ ಇದೆ. ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆಯನ್ನ ತೋರಿಸ್ತಾ ಇದೆ. ಕಳೆದ ಬಾರಿ 2ನೇ ಪ್ರಶಸ್ತಿಯನ್ನ ತಗೊಂಡಿದೀವಿ. ಅನೇಕ ವರ್ಷಗಳಿಂದ ಪ್ರಶಸ್ತಿಗಳನ್ನ ಬಾಚ್ತಾ ಬಂದಿದೆ ಕರ್ನಾಟಕ. ಆದ್ರೆ ಕಳಿಸಿರುವಂತಹದ್ದು ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಮುಖ್ಯಮಂತ್ರಿಗಳ ನಿರ್ಲಕ್ಷ್ಯ ಇರಬಹುದು, ಅಥವಾ ಕೇಂದ್ರ ಸರ್ಕಾರದ ಕನ್ನಡಿಗರ ವಿರುದ್ಧ ಇರುವಂತ ನಿರಂತರವಾದ ಮಲತಾಯಿ ಧೋರಣೆಯನ್ನ ಎತ್ತಿ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಮ್ಮ ಇಡೀ ಪ್ರಪಂಚಕ್ಕೆ ಮೊದಲನೇದಾಗಿ ಅನುಭವ ಮಂಟಪವನ್ನ ಕೊಟ್ಟಂತ ಬಸವಣ್ಣನವರ ಸ್ತಬ್ಧ ಚಿತ್ರ ಕೊಡಬಹುದಿತ್ತು. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತ ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನ ಕೊಡಬಹುದಿತ್ತು. ಆಧುನಿಕ ಬೆಂಗಳೂರನ್ನ ನಿರ್ಮಾಣ ಮಾಡುವಂತ ಕೆಂಪೇಗೌಡರು, ಎಲ್ಲಾ ಜಾತಿ ಎಲ್ಲಾ ಧರ್ಮದವರಿಗೆ ಬದುಕಲಿಕ್ಕೆ ಪ್ರತ್ಯೇಕವಾದಂತ ಪೇಟೆಗಳನ್ನ ಕೊಟ್ಟಂತ ಕೆಂಪೇಗೌಡರ ಸ್ತಬ್ಧ ಚಿತ್ರವನ್ನ ಕೊಡಬಹುದಿತ್ತು. ಆದ್ರೆ ಕನ್ನಡಿಗರು ಇಡೀ ಅಮಿತ್ ಬಚ್ಚನ್ ಅವರು ಹೇಳಿರುವಂತಹದ್ದು ಭಾರತದ ಸಾಂಸ್ಕೃತಿಕ ರಾಯಭಾರಿ ರಾಜ್ಕುಮಾರ್ ಅವರು ಅಂತ ಕರ್ಸ್ಕೊಂಡಂತ ಕರ್ನಾಟಕವನ್ನ ಇವತ್ತು ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಇದೆ. ಅಂದ್ರೆ 28 ಸಂಸತ್ತನ್ನು ಕೊಟ್ಟಿದೀವಿ, ಸರ್ಕಾರವನ್ನ ಕೊಟ್ಟಿದೀವಿ, ಆದ್ರೂ ಸಹ ಕನ್ನಡಿಗರಿಗೆ ಇಲ್ಲಿ ಕನ್ನಡ ಸಂಸ್ಕೃತಿಗೆ ಬೆಲೆ ಇಲ್ಲ ಅಂತಾದ್ರೆ ಮತ್ತೆ ನಾವು ಈ ಬಿಜೆಪಿ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಕನ್ನಡಿಗರು ಒಟ್ಟಾರೆ ತಿರಸ್ಕರಣೆ ಭಾವನೆಯನ್ನು ಹೊಂದುವಂತ ಸಂದರ್ಭ ಬಂದಿದೆ. ನಿರಂತರವಾಗಿ ಕನ್ನಡಿಗರಿಗೆ ದ್ರೋಹವನ್ನ ಕೇಂದ್ರ ಸರ್ಕಾರ ಬಗಿತಾ ಇದೆ. ಇದು ಎದ್ದು ಕಾಣ್ತಾ ಇರುವಂತದ್ದು. ಹೌದು, ನೀವು ಹೇಳ್ದಂಗೆ ಸರ್, ಕಳೆದ ಬಾರಿ 2ನೇ ಸ್ಥಾನ ಪಡ್ಕೊಂಡಿತ್ತು, ಅದ್ರ ಜೊತೆಗೆ ಮೊದಲ ಸುತ್ತಿನಲ್ಲಿ ಆಯ್ಕೆಯಾಗಿತ್ತು. ಆದ್ರೆ ಕೊನೆ ಹಂತದಲ್ಲಿ ಕರ್ನಾಟಕದ ಸ್ತಬ್ಧ ಚಿತ್ರವನ್ನ ಕೈಬಿಡಲಾಗಿದೆ. ನಾವು ಗಮನಿಸಬಹುದು ಕಳೆದ ವರ್ಷ ಕೇರಳಕ್ಕೂ ಕೂಡ ಅವಕಾಶ ತಪ್ಪಿತ್ತು. ಆದ್ರೆ ಈ ಬಾರಿ 13 ವರ್ಷಗಳಿಂದ ಅವಕಾಶ ಪಡ್ಕೊಂಡು ಬರ್ತಾ ಇದ್ದಂತಹ ಕರ್ನಾಟಕಕ್ಕೆ ಈ ಬಾರಿ ಅವಕಾಶವನ್ನ ತಪ್ಪಿಸಲಾಗಿದೆ. ಸೊ ಈ ಹಂತದಲ್ಲಿ ಈಗ ರಾಜ್ಯ ಬಿಜೆಪಿ ನಾಯಕರು, ಸಂಸದರಿಗೆ ನೀವು ಯಾವ ರೀತಿ ಆಗ್ರಹ ಮಾಡ್ತೀರಿ? ಅಂದ್ರೆ ಅವಕಾಶ ಈ ಬಾರಿ ಖಂಡಿತವಾಗ್ಲೂ ಸಿಗ್ಲೇಬೇಕು ಅನ್ನುವಂಥದ್ದು ಕನ್ನಡಿಗರ ಒಕ್ಕೋರಲ್ಲ ಆಗ್ರಹ. ಹಾಗಾಗಿ ಇಲ್ಲಿ ಸಂಸದರು ಏನ್ ಮಾಡ್ಬೇಕು, ರಾಜ್ಯ ಬಿಜೆಪಿ ನಾಯಕರು ಏನ್ ಮಾಡ್ಬೇಕು ಅನ್ನುವಂಥದ್ದು ನಿಮ್ಮ ಆಗ್ರಹ? ರಾಜ್ಯ
ಸಂಸದರು ಗಡಿ ಭಾಗದ ಸಮಸ್ಯೆ ಆದಾಗ ಉಸಿರನೆತ್ತಲ್ಲ ಕಳಸಾ ಬಂಡೂರಿ ಯೋಜನೆಗೆ ಉಸಿರನೆತ್ತಲ್ಲ ಇದು ಯಾವುದು ಇದು ಹೋಗಿ ಶಬ್ದ ಚಿತ್ರಕ್ಕೆ ಇವರು ಉಸಿರೆತ್ತಾರೆ ಇವರು ನಂಬ್ಕೊಂಡು ನಾವು ಜೀವನ ಮಾಡೋಕ್ಕಾಗತ್ತಾ ಅಯ್ಯೋ ಚುನಾವಣೆ ಬರ್ತಾ ಇದೆ ಕೇಂದ್ರ ಸರ್ಕಾರ ನಮಗೆ ಕನ್ನಡಿಗರಿಗೆ ಏನು ಮಾನ್ಯತೆ ಕೊಡ್ತಾ ಇದೆ ಅನ್ನುವಂಥದ್ದು ಇವತ್ತು ಕನ್ನಡಿಗರು ನಾವು ತೀರ್ಮಾನ ಮಾಡಬೇಕಾಗತ್ತೆ ಇಲ್ಲ ಅಂದ್ರೆ ಕನ್ನಡಿಗರು ಏನು ಅವಮಾನ ಮಾಡ್ತಾ ಇದ್ದಾರೆ ಈ ಕೂಡಲೇ ಸರಿಪಡಿಸ್ಕೋಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದೀವಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಣ್ಮುಚ್ಚಿ ಕುತ್ಕೋಬಾರದು ಇದನ್ನ ಸರಿಪಡಿಸುವಂತ ಕೆಲಸ ಮಾಡಬೇಕು ಕನ್ನಡಿಗರ ಕೊಡುಗೆ ಅಪಾರ ಇದೆ ದೇಶಕ್ಕೆ ತ್ಯಾಗ ಬಲಿದಾನಗಳಿಂದ ಹಿಡಿದು ಕನ್ನಡಿಗರ ಕೊಡುಗೆ ಅಪಾರ ಇದೆ ಈ ಸಂದರ್ಭದಲ್ಲಿ ಕಣ್ಮುಚ್ಚಿಕೊಂಡು ಕೂತ್ಕೊಳ್ಳುವಂತ ಕೆಲಸವನ್ನ ಮಾಡಬಾರ್ದು ಅನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕಾಗಿ. ಇನ್ನು ರಾಜ್ಯದ ಸ್ತಬ್ಧ ಚಿತ್ರ ಕೈಬಿಟ್ಟಿದ್ದಕ್ಕೆ ಡಿಕೆ ಸುರೇಶ್ ಕಿಡಿಕಾರಿದ್ದಾರೆ, ಇದು ಕನ್ನಡಿಗರಿಗೆ ಮಾಡಿದ ಅಪಮಾನ ಅಂತ ಕಿಡಿಕಾರಿದ್ದಾರೆ. ಗುಜರಾತ್ಗೆ ಕೊಟ್ಟ ಆದ್ಯತೆ ಬೇರೆ ರಾಜ್ಯಗಳಿಗಿಲ್ಲ ಅಂತ ಡಿಕೆ ಸುರೇಶ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂಥದ್ದು. ಗಣರಾಜ್ಯೋತ್ಸವದಲ್ಲಿ ಈ ಬಾರಿ ಕರ್ನಾಟಕದ ಸ್ತಬ್ಧ ಚಿತ್ರಕ್ಕೆ ಅನುಮತಿಯನ್ನು ಕೇಂದ್ರ ನಿರಾಕರಿಸಿರುವಂಥದ್ದು. ಕಳೆದ 13 ವರ್ಷಗಳಿಂದ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಕರ್ನಾಟಕದ ಸ್ತಬ್ಧ ಚಿತ್ರ ಪ್ರದರ್ಶನ ಆಗ್ತಾ ಇತ್ತು, ಆದರೆ ಈ ಬಾರಿ ಬೇರೆ ರಾಜ್ಯಗಳಿಗೆ ಅವಕಾಶ ನೀಡಿ ಕರ್ನಾಟಕದ ಸ್ತಬ್ಧ ಚಿತ್ರಕ್ಕೆ ಅನುಮತಿಯನ್ನು ನಿರಾಕರಿಸಲಾಗಿದೆ. ಅಂತಿಮ ಹಂತದಲ್ಲಿ ಕರ್ನಾಟಕದ ಸ್ತಬ್ಧ ಚಿತ್ರಕ್ಕೆ ಅನುಮತಿಯನ್ನು ನಿರಾಕರಣೆ ಮಾಡಿರುವಂಥದ್ದು ದೊಡ್ಡ ಆಕ್ರೋಶಕ್ಕೂ ಕಾರಣ ಆಗಿದೆ. ಪ್ರತಿ ವರ್ಷ ಕರ್ನಾಟಕಕ್ಕೆ ತನ್ನದೇ ಆದಂತಹ ಸ್ಥಾನಮಾನ ಗೌರವವನ್ನ ಭಾರತ ಸರ್ಕಾರ ಕೊಟ್ಕೊಂಡು ಬಂದಿರತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಇವತ್ತು ನಮ್ಮ ರಾಜ್ಯದ ಪರಂಪರೆಯನ್ನ ಪ್ರದರ್ಶನ ಮಾಡಲಿಕ್ಕೆ, ನಮ್ಮ ರಾಜ್ಯದ ಇತಿಹಾಸ, ನಮ್ಮ ರಾಜ್ಯದ ಶಕ್ತಿಯನ್ನ ತೋರಿಸಲಿಕ್ಕೆ, ಏನು ಇವತ್ತು 26ನೇ ತಾರೀಕು ನಡೆಯುವಂತಹ ಗಣರಾಜ್ಯೋತ್ಸವದಲ್ಲಿ ಒಂದು ಟ್ಯಾಬ್ಲೋಗೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿಲ್ಲ ಅಂತ ಹೇಳಿದ್ರೆ ಬಹುಶಃ ಕೇಂದ್ರ ಸರ್ಕಾರ ಯಾವ ಮಟ್ಟಿನ ರಾಜಕಾರಣವನ್ನ ಮಾಡ್ತಾ ಇದೆ, ಬೇರೆ ರಾಜ್ಯಗಳಿಗೆ ಯಾವ ರೀತಿಯಾದಂತಹ ಅನ್ಯಾಯವನ್ನ, ಇದೊಂದು ಪ್ರಗತಿಪರ ರಾಜ್ಯ ಕರ್ನಾಟಕಕ್ಕೆ ಕೊಡೋದ್ರಲ್ಲಿ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ತೋರ್ತಾ ಇದೆ. ಇದು ಒಂದು ಬಾರಿ ಅಲ್ಲ, ಅನೇಕ ಬಾರಿ ಕರ್ನಾಟಕಕ್ಕೆ ಸಿಗಬೇಕಾದಂತಹ ಅವಕಾಶಗಳು ಏರೋಸ್ಪೇಸ್ ವಿಚಾರದಲ್ಲೂ ಕೂಡ, ಏರೋ ಶೋ ವಿಚಾರದಲ್ಲೂ ಕೂಡ ಗೊಂದಲವನ್ನ ಸೃಷ್ಟಿ ಮಾಡಿದ್ರು. ನಾವು ಇದನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡ್ತೇವೆ ಅಂತ ಹೇಳಿ. ಸೊ ಇವತ್ತು ಗಣರಾಜ್ಯೋತ್ಸವದ ಐತಿಹಾಸಿಕ ದಿನದಂದು ನಮ್ಮ ರಾಜ್ಯಕ್ಕೆ ಮಾಡ್ತಾ ಇರತಕ್ಕಂಥ ಅಪಮಾನವನ್ನ ಕರ್ನಾಟಕದ ಕನ್ನಡಿಗರು ಸಹಿಸೋದಿಲ್ಲ. ಇವತ್ತು ತಕ್ಷಣ ಕೇಂದ್ರವನ್ನ ಪ್ರತಿನಿಧಿಸ್ತಾ ಇರತಕ್ಕಂಥ ಸಚಿವರುಗಳು ಮತ್ತು ಎಲ್ಲ ಸಂಸತ್ ಸದಸ್ಯರು ತಕ್ಷಣ ಪ್ರಧಾನಮಂತ್ರಿಗಳಿಗೆ ಮತ್ತು ಇಲಾಖೆಯ ಮಂತ್ರಿಗಳಿಗೆ ಸಂಬಂಧಪಟ್ಟಂತವರಿಗೆ ಒತ್ತಾಯವನ್ನ ಮಾಡಿ ನೀವೇನಾದರೂ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆ ಮುಂದೆ. ವಿಮಾನದಲ್ಲಿ ಮಹಿಳೆ ಮೇಲೆ ಮೂತ್ರ ವಿಸರ್ಜನೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಆರೋಪಿ ಶಂಕರ್ ಮಿಶ್ರಾನನ್ನ ಬಂಧಿಸಲಾಗಿದೆ. ದೆಹಲಿ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ಶಂಕರ್ ಮಿಶ್ರಾ ಈತ ವಿಮಾನದಲ್ಲಿ ಮಹಿಳೆ ಮೇಲೆ ಮೂತ್ರ ವಿಸರ್ಜನೆ ಮಾಡಿದ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದಂತಹ ದೆಹಲಿ ಪೊಲೀಸರು ಎಫ್ಐಆರ್ ಅನ್ನ ದಾಖಲು ಮಾಡಿದ್ರು. ಅದಾದ ಬಳಿಕ ಆತನಿಗೆ ಹುಡುಕಾಡ್ತಾ ಇತ್ತು. ಬೆಂಗಳೂರಿನಲ್ಲಿ ಆತನನ್ನ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ದೆಹಲಿ ಕರ್ಕೊಂಡೋಗಿ ಅಲ್ಲಿ ಹೆಚ್ಚಿನ ವಿಚಾರಣೆಯನ್ನ ಮಾಡಲಾಗುತ್ತೆ. ಈತ ಸಂಜಯ್ ನಗರದ ಗೆಸ್ಟ್ ಹೌಸ್ ನಲ್ಲಿ ಇದ್ದ ಅನ್ನುವಂತಹ ಮಾಹಿತಿ ಪಡ್ಕೊಂಡಂತಹ ಪೊಲೀಸರು ಅಲ್ಲಿ ದಾಳಿ ಮಾಡಿ ಆತನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು ದೆಹಲಿ ಪೊಲೀಸರಿಗೆ ಸಿಸಿಬಿ ಪೊಲೀಸರು ಕೂಡ ಸಹಕಾರ ಕೊಟ್ಟಿದ್ದಾರೆ. ಈಗಾಗಲೇ ಬಂಧಿಸಿ ದೆಹಲಿಗೆ ಕರ್ಕೊಂಡು ಹೋಗಿದ್ದಾರೆ. ದೆಹಲಿ ಪೊಲೀಸರು ಶಂಕರ್ ಮಿಶ್ರಾ ಅವರ ಹೆಚ್ಚಿನ ವಿಚಾರಣೆಯನ್ನ ಅಲ್ಲೇ ನಡೆಸಲಾಗುತ್ತೆ. ಆತನ ಮೇಲೆ ಕಾನೂನು ಕ್ರಮವನ್ನ ಕೂಡ ಕೈಗೊಳ್ಳಲಾಗುತ್ತೆ. ಇದೆಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ, ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು ಆರ್ಯ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇರುವಂತದ್ದು. ಒಂದು, ಆ ಮಹಿಳೆ ಪ್ರಯಾಣ ಮಾಡ್ತಾ ಇದ್ದಿದ್ದು ಏರ್ ಇಂಡಿಯಾದ ಬಿಸ್ನೆಸ್ ಕ್ಲಾಸ್ ಫ್ಲೈಟ್ ನಲ್ಲಿ. ಸೊ ಬಿಸ್ನೆಸ್ ಕ್ಲಾಸ್ ಫ್ಲೈಟ್ ನಲ್ಲೇನೆ ಪ್ರಯಾಣಿಕರಿಗೆ ಸುರಕ್ಷತೆ ಇಲ್ಲ ಅಂತಂದ್ರೆ ಇದು ಎಷ್ಟು ಮಟ್ಟಕ್ಕೆ ಸರಿ? ಹಾಗಾದ್ರೆ ವಿಮಾನಯಾನ ಸಿಬ್ಬಂದಿಗಳು ಕಂಪ್ಲೇಂಟ್ ಕೊಟ್ಟಂತ ಸಂದರ್ಭದಲ್ಲಿ ಯಾಕೆ ಕ್ರಮ ಕೈಗೊಳ್ಳಿಲ್ಲ? ಏರ್ಪೋರ್ಟ್ ಅಲ್ಲೇ ಆತನನ್ನ ತಡೆ ಹಿಡಿಯುವ ಪ್ರಯತ್ನ ಯಾಕಾಗ್ಲಿಲ್ಲ? ಬಂದ ಮೇಲೆ ಕಂಪ್ಲೇಂಟ್ ಕೊಟ್ಟಾಗ್ಲೂ ಕೂಡ ಆತನ ಮೇಲೆ ಯಾಕೆ ಆಕ್ಷನ್ ತಗೊಳ್ಳಿಲ್ಲ? ದೆಹಲಿ ಪೊಲೀಸರು ಅಂದ್ರೆ ಎಫ್ಐಆರ್ ಆಗಿ ದೆಹಲಿ ಪೊಲೀಸರು ಕ್ರಮ ಕೈಗೊಳ್ಳೋವರೆಗೂ ಕೂಡ ಏರ್ಲೈನ್ ಸಂಸ್ಥೆ ಏನ್ ಮಾಡ್ತಾ ಇತ್ತು? ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಏನೇನು ಇನ್ಫಾರ್ಮೇಶನ್ ಸಿಗ್ತಾ ಇದೆ?
ಎಸ್ ಖಂಡಿತ ವಾಗ್ಲೂ ಸೌಮ್ಯ, ಇದು ನವೆಂಬರ್ 26ನೇ ತಾರೀಕಿನಂದು ನಡೆದಿರುವಂತದ್ದು. ಓರ್ವ ಮಹಿಳೆ ನ್ಯೂಯಾರ್ಕ್ ನಿಂದ ದೆಹಲಿಗೆ ಏರ್ಲೈನ್ಸ್ ನಲ್ಲಿ ಬರ್ತಾ ಇದ್ರು, ಅದು ಕೂಡ ಬಿಸಿನೆಸ್ ಕ್ಲಾಸ್ ಟಿಕೆಟ್ ಅನ್ನ ತಗೊಂಡು. ಈಗ ಏರ್ಲೈನ್ಸ್ ನಲ್ಲಿ ಬರ್ತಿದ್ದಂತ ಸಂದರ್ಭದಲ್ಲಿ ಶಂಕರ್ ಮಿಶ್ರಾ ಎನ್ನುವಂತಹ ಓರ್ವ ವ್ಯಕ್ತಿ ಕುಡಿದಂತ ಅಮಲಿನಲ್ಲಿ ಆ ಒಂದು ಮಹಿಳೆಯ ಮೇಲೆ ಮೂತ್ರ ವಿಸರ್ಜನೆಯನ್ನು ಮಾಡಿರ್ತಾನೆ. ಈ ಮೂತ್ರ ವಿಸರ್ಜನೆ ಆದಂತಹ ಬಳಿಕ ಅಲ್ಲಿಯೂ ಕೂಡ ಅಷ್ಟೇ ಒಂದಷ್ಟು ವಾಗ್ವಾದಗಳು ಕೂಡ ಆಗುತ್ತೆ. ತದನಂತರ ಆಕೆಯ ಬಟ್ಟೆ ಮತ್ತು ಎಲ್ಲವೂ ಕೂಡ ಒದ್ದೆ ಆಗಿದ್ದಂತ ಕಾರಣಕ್ಕೋಸ್ಕರ ಅಟ್ಲೀಸ್ಟ್ ಅಲ್ಲಿದ್ದಂತ ಏರ್ಲೈನ್ಸ್ ನ ಸಿಬ್ಬಂದಿಯವರು ಅಟ್ಲೀಸ್ಟ್ ಒಂದು ಸೀಟ್ ಅನ್ನ ಚೇಂಜ್ ಮಾಡುವಂತೆ ಕೂಡ ಆಕೆ ಮನವಿಯನ್ನು ಮಾಡ್ಕೊಂತಾರೆ. ಆದರೂ ಕೂಡ ಇದು ಯಾವುದಕ್ಕೂ ಕೂಡ ಏರ್ಲೈನ್ಸ್ ನ ಸಿಬ್ಬಂದಿಯವರು ಕೂಡ ತಲೆ ಕೆಡಿಸಿಕೊಳ್ಳಲ್ಲ. ತದನಂತರ ಆಕೆ ಡೆಲ್ಲಿಯಲ್ಲಿ ಇಳಿದಂತಹ ಬಳಿಕ ಅಲ್ಲಿದ್ದಂತಹ ಒಂದು ವಿಮಾನ ನಿಲ್ದಾಣದ ಅಧಿಕಾರಿಗಳು ಕೂಡ ಸಂಪರ್ಕ ಮಾಡಿ ಆಗಿರುವಂತಹ ಘಟನೆ ಬಗ್ಗೆ ವಿಸ್ತಾರವಾಗಿ ಹೇಳ್ತಾರೆ. ಆದರೂ ಕೂಡ ಅಷ್ಟೇ ಅಲ್ಲಿರುವಂತಹ ಅಧಿಕಾರಿಗಳಾಗಿರ್ಬೋದು ಅಥವಾ ಸಿಬ್ಬಂದಿಯವರಾಗಿರ್ಬೋದು ಯಾವುದಕ್ಕೂ ಕೂಡ ಪ್ರಶ್ನೆ ಮಾಡಿಲ್ಲ. ಜೊತೆಗೆ ಆ ಒಂದು ಶಂಕರ್ ಮಿಶ್ರಾ ಎನ್ನುವಂತಹ ವ್ಯಕ್ತಿ ಏನಿದ್ರೆ ಆತನನ್ನು ಕೂಡ ಅಷ್ಟೇ ತಡೆದು ಅಟ್ಲೀಸ್ಟ್ ಒಂದು ಕ್ವಶನ್ ಮಾಡುವಂತಹ ಒಂದು ಕೆಲಸಕ್ಕೂ ಕೂಡ ಮುಂದಾಗೋದಿಲ್ಲ. ಇದಾದಂತಹ ಬಳಿಕ ದೆಹಲಿಯ ಪೊಲೀಸರ ಮೊರೆ ಹೋದಂತಹ ಆಕೆ ಒಂದು ಕೇಸ್ ಅನ್ನು ಕೂಡ ಕೊಡ್ತಾಳೆ, ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡ್ತಾರೆ. ಎಫ್ಐಆರ್ ಆದಂತಹ ಬಳಿಕ ಆತನ ಮೊಬೈಲ್ ಫೋನ್ ಅನ್ನ ಟವರ್ ಲೊಕೇಶನ್ ಮುಖಾಂತರ ಹೋಗಿ ಪತ್ತೆ ಮಾಡಿದಂತಹ ಸಂದರ್ಭದಲ್ಲಿ ಅದು ಬೆಂಗಳೂರಿನಲ್ಲಿ ತೋರಿಸುತ್ತೆ. ಅದರಲ್ಲೂ ಕೂಡ ಬೆಂಗಳೂರಿನ ತನ್ನ ಅಪಾರ್ಟ್ಮೆಂಟ್ ಇರುವಂತದ್ದು ಎಚ್ ಎಸ್ ಆರ್ ಲೇಔಟ್ ನಲ್ಲಿ, ಅಲ್ಲಿನ ಅಪಾರ್ಟ್ಮೆಂಟ್ ಅಲ್ಲಿ ಕೂಡ ಅಷ್ಟೇ ಮೊದಲನೇದಾಗಿ ತೋರಿಸ್ತಾ ಇತ್ತು. ತದನಂತರ ದೆಹಲಿಯ ಪೊಲೀಸರು ಇಲ್ಲಿನ ಸಿಸಿಬಿ ಪೊಲೀಸರಿಗೆ ಸಂಪರ್ಕವನ್ನು ಮಾಡ್ತಾರೆ. ಸಂಪರ್ಕ ಮಾಡಿದಂತಹ ಬಳಿಕ ಎಚ್ ಎಸ್ ಆರ್ ಲೇಔಟ್ ನಲ್ಲಿ ಇರುವಂತಹ ಆತನ ಅಪಾರ್ಟ್ಮೆಂಟ್ ಹೋಗಿ ಅಲ್ಲಿ ಕೂಡ ಸರ್ಚ್ ಮಾಡ್ತಾರೆ. ಸರ್ಚ್ ಮಾಡಿದ್ರು ಕೂಡ ಅಷ್ಟೇ ಆತ ಅಲ್ಲಿರೋದಿಲ್ಲ. ತದನಂತರ 3 ದಿನಗಳ ಕಾಲ ದೆಹಲಿಯ ಪೊಲೀಸರು ಇಲ್ಲೇ ಬಿಡ್ಬಿಟ್ಟಿದ್ರು. ಇಲ್ಲಿ ಬಿಡ್ಬಿಟ್ಟು ಆತನ ಚಲನವಲನಗಳ ಮೇಲೆ ಒಂದು ಕಣ್ಣನ್ನು ಇಟ್ಟಿದ್ರು. ಆದ್ರೆ ಆತ ಎಲ್ಲಿಯೂ ಕೂಡ ಅಷ್ಟೇ ಪತ್ತೆಯಾಗೋದಿಲ್ಲ. ಯಾಕಂದ್ರೆ ದೆಹಲಿ ಪೊಲೀಸರು ಬರುವಂತಹ ವಿಚಾರ ಆತನಿಗೆ ಮೊದಲೇ ತಿಳಿದಿತ್ತ ಅನ್ನುವಂತ ಒಂದು ಅನುಮಾನ ಕೂಡ ಈಗಾಗಲೇ ಮೂಡ್ತಾ ಇರುವಂತದ್ದು. ಆ ಒಂದು ನಿಟ್ಟಿನಲ್ಲಿ ಆತ 3 ದಿನಗಳಿಂದ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಸಂಜಯ್ ನಗರದಲ್ಲಿ ಅಂತ ತನ್ನ ಸ್ನೇಹಿತನ ಅಪಾರ್ಟ್ಮೆಂಟ್ ನಲ್ಲಿ ಕೂಡ ಆತ ತಂಗೊಂಡಿದ್ದ. ತದನಂತರ ಸಿಸಿಬಿ ಪೊಲೀಸರು ಒಂದಷ್ಟು ಕಾಲ್ ಡೀಟೇಲ್ಸ್ ಆಗಿರ್ಬೋದು, ಸಿಡಿಆರ್ ಆಗಿರ್ಬೋದು, ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿದಂತ ಬಳಿಕ ಆತ ಸಂಜಯ್ ನಗರದಲ್ಲಿ ಇರುವಂತಹ ತನ್ನ ಸ್ನೇಹಿತನ ಅಪಾರ್ಟ್ಮೆಂಟ್ ನಲ್ಲಿ ಇರೋದ್ರ ಬಗ್ಗೆ ಮಾಹಿತಿ ಕೂಡ ಗೊತ್ತಾಗುತ್ತೆ. ತಕ್ಷಣವೇ ಸಿಸಿಬಿ ಪೊಲೀಸರು ಆತನನ್ನು ವಶಕ್ಕೆ ಪಡ್ತಾರೆ. ವಶಕ್ಕೆ ಪಡೆದು ತದನಂತರ ದೆಹಲಿ ಪೊಲೀಸರಿಗೆ ಹಸ್ತಾಂತರ ಕೂಡ ಮಾಡ್ತಾರೆ. ಇಲ್ಲಿ ಈಗ ಸದ್ಯಕ್ಕೆ ದೆಹಲಿ ಪೊಲೀಸರು ಆತನನ್ನು ದೆಹಲಿಗೆ ಕರೆದೊಯ್ದು ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಯಾವ ಒಂದು ಕಾರಣಕ್ಕೋಸ್ಕರ ಒಂದು ಮಹಿಳೆ ಮೇಲೆ ಮೂತ್ರ ವಿಸರ್ಜನೆ ಮಾಡ್ದ ಮತ್ತು ಕುಡಿದ ಅಮಲ್ನಲ್ಲ ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಈಗ ಆತನಿಂದ ಆ ಮಾಹಿತಿಯನ್ನು ಕೂಡ ಕಲೆ ಹಾಕುವಂತ ಒಂದು ಕೆಲಸವನ್ನ ದೆಹಲಿ ಪೊಲೀಸರು ಮಾಡ್ತಾ ಇರುವಂತಹದ್ದು. ಸೌಮ್ಯ, ಥ್ಯಾಂಕ್ ಯು ಮಂಜು ತಮ್ಮ ಇನ್ಫಾರ್ಮೇಶನ್ ಗೆ. ಸುದ್ದಿ ಮುಂದುವರಿಯುತ್ತೆ, ಚಿಕ್ಕ ಬ್ರೇಕ್ ಆದ್ಮೇಲೆ. ಪ್ಯಾಕ್ ಖಾಸಗಿ ಶಾಲೆಗೆ ಹುಸಿ ಬಾಂಬ್ ಬೆದರಿಕೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಮತ್ತೊಂದು ಶಾಲೆಯ ಅಪ್ರಾಪ್ತ ವಿದ್ಯಾರ್ಥಿಯಿಂದ ಈ ಒಂದು ಮೇಲ್ ಮಾಡಲಾಗಿತ್ತಂತೆ. ತಮಾಷೆಗಾಗಿ ಮೇಲ್ ಮಾಡಿದಂತೆ ಅಪ್ರಾಪ್ತ ವಿದ್ಯಾರ್ಥಿ ಖಾಸಗಿ ಶಾಲೆಗೆ ನಿನ್ನೆ ಬಾಂಬ್ ಬೆದರಿಕೆ ಮೇಲ್ ಬಂದಿತ್ತು. ಇದು ಕೆಲಕಾಲ ಆತಂಕಕ್ಕೂ ಕೂಡ ಕಾರಣ ಆಗಿತ್ತು. ರಾಜಾಜಿನಗರ ಬಸವೇಶ್ವರನಗರ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನ ಮಾಡಿದ್ರು. ತನಿಖೆಯಲ್ಲಿ ಇದೊಂದು ಹುಸಿ ಮೇಲ್ ಬೆದರಿಕೆ ಅನ್ನುವಂಥದ್ದು ಗೊತ್ತಾಗಿತ್ತು. ಅದಾದ ಬಳಿಕ ಯಾರು ಈ ಒಂದು ಕೃತ್ಯವನ್ನ ಮಾಡಿದಾರ ಅನ್ನೋದನ್ನ ಪೊಲೀಸರು ತನಿಖೆ ಮಾಡ್ತಾ ಹೋದಾಗ ಗೊತ್ತಾಗಂತ ವಿಚಾರ ಏನಂತಂದ್ರೆ, ಓರ್ವ ಅಪ್ರಾಪ್ತ ಬಾಲಕ, ಬೇರೆ ಶಾಲೆಯ ಬಾಲಕ ಈ ರೀತಿ ತಮಾಷೆಗಾಗಿ ಮೇಲ್ ಮಾಡಿದ್ದ ಅನ್ನುವಂಥ ವಿಚಾರ ಗೊತ್ತಾಗಿರುವಂಥದ್ದು. ಬೇರೆ ಶಾಲೆಯ ವಿದ್ಯಾರ್ಥಿ ಮೇಲ್ ಮಾಡಿರೋದು ಬೆಳಕಿಗೆ ಬಂದಿದೆ. ಗೂಗಲ್ ನಲ್ಲಿ NAFL ಶಾಲೆಯ ಮೇಲ್ ಐಡಿ ಪಡೆದಿದ್ದ ವಿದ್ಯಾರ್ಥಿ ಈ ಮೇಲ್ನ ಐಪಿ ಅಡ್ರೆಸ್ ಟ್ರೇಸ್ ಮಾಡ್ತಾ ಇದ್ದಾರೆ ಪೊಲೀಸರು. ಸಿಐಡಿ ಸೈಬರ್ ಕ್ರೈಮ್ ಮೊರೆ ಹೋದ ಬಸವೇಶ್ವರನಗರ ಪೊಲೀಸರು ವಿಚಾರಣೆ ವೇಳೆ ತಮಾಷೆಗಾಗಿ ಮಾಡಿದೆ ಅಂತ ವಿದ್ಯಾರ್ಥಿ ಹೇಳಿದಾನಂತೆ. ಸಮಸ್ಯೆ ಇಷ್ಟೆಲ್ಲ ಆಗುತ್ತೆ ಅಂತ ಅರಿವಿರಲಿಲ್ಲ ಅಂತ ಆತ ಪೊಲೀಸರ ಮುಂದೆ ತಪ್ಪು ಒಪ್ಕೊಂಡಿದ್ದಾನಂತೆ. ನಿನ್ನೆ ಬಸವೇಶ್ವರನಗರ ಠಾಣೆ ವ್ಯಾಪ್ತಿಯ NAFL ಶಾಲೆಗೆ ಬೆದರಿಕೆ ಮೇಲ್ ಬಂದಿತ್ತು. ಬಾಂಬ್ ನಿಷ್ಕ್ರಿಯ ದಳ, ಡಾಗ್ ಸ್ಕ್ವಾಡ್ ನಿಂದ ಪರಿಶೀಲನೆ ಕೂಡ ನಡೆಸಲಾಗಿತ್ತು. ಶಾಲೆಗೆ ರಾಜಾಜಿನಗರದ ಶಾಸಕ ಸುರೇಶ್ ಕುಮಾರ್ ಕೂಡ ಭೇಟಿ ಕೊಟ್ಟು ಮಾಹಿತಿಯನ್ನ ಪಡ್ಕೊಂಡಿದ್ರು. ಬೆಂಗಳೂರಿನಲ್ಲಿ ಗಾಂಜಾ ಮತ್ತಿನಲ್ಲಿದ್ದ ವ್ಯಕ್ತಿ ಹೈ ಡ್ರಾಮಾ ಮಾಡಿದ್ದಾನೆ. ಗಾಂಜಾ ಮತ್ತಿನಲ್ಲಿದ್ದ ವ್ಯಕ್ತಿಯಿಂದ ಕೆಲಕಾಲ ಆತಂಕ ಸೃಷ್ಟಿಸಲಾಗಿತ್ತು. ಯಶವಂತಪುರದ MEI ಸಿಗ್ನಲ್ ಬಳಿ ಈ ಒಂದು ಘಟನೆ ನಡೆದಿದೆ. ಗಾಂಜಾ ಮತ್ತಿನಲ್ಲಿ ಡ್ರೈನೇಜ್ಗೆ ವ್ಯಕ್ತಿ ಬಿದ್ದಿದ್ದ, ಚರಂಡಿಯಿಂದ ಎದ್ದು ಬಂದು ಪೊಲೀಸರಿಗೆ ಕರೆ ಮಾಡಿದ್ದಾನೆ. ಚರಂಡಿಯಲ್ಲಿ 25-30 ಜನ ಬಿದ್ದಿದ್ದಾರೆ ಅಂತ ಪೊಲೀಸರಿಗೆ ಆತ ಕರೆ ಮಾಡಿದ್ದಾನೆ. ಯಶವಂತಪುರದ MEI ಸಿಗ್ನಲ್ ಬಳಿ ಈ ಒಂದು ಇನ್ಸಿಡೆಂಟ್ ನಡೆದಿರುವಂಥದ್ದು. ಸ್ಥಳೀಯರಿಗೂ ಡ್ರೈನೇಜ್ನಲ್ಲಿ 25-30 ಜನ ಬಿದ್ದಿದ್ದಾರೆ ಅಂತ ಮಾಹಿತಿ ಕೊಟ್ಟಿದ್ದಾನೆ. ಗಾಬರಿಗೊಂಡ ಪೊಲೀಸರು ಅಲ್ಲಿ ಗಾಬರಿಗೊಂಡಂತಹ ಜನ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಗ್ನಿಶಾಮಕ ದಳದೊಂದಿಗೆ ಪೊಲೀಸರು ಸ್ಥಳಕ್ಕೆ ಬಂದು ಶೋಧ ನಡೆಸಿದ್ದಾರೆ. ಚರಂಡಿ ಪರಿಶೀಲನೆ ಮಾಡಿದಾಗ ಸುಳ್ಳು ಮಾಹಿತಿ ಅನ್ನೋದು ಗೊತ್ತಾಗಿದೆ. ಮತ್ತಿನಲ್ಲಿದ್ದವನನ್ನು ಈಗ RMC ಯಾರ್ಡ್ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಗಾಂಜಾ ಮತ್ತಿನಲ್ಲಿ ಹೈ ಡ್ರಾಮಾ ಸೃಷ್ಟಿಸಿದ ವ್ಯಕ್ತಿಯನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ. ದೃಶ್ಯದಲ್ಲಿ ಗಮನಿಸಬಹುದು, ಈ ವ್ಯಕ್ತಿ ಗಾಂಜಾ ಸೇವನೆ ಮಾಡಿದ ಬಳಿಕ ಈತ ಚರಂಡಿಗೆ ಬಿದ್ದಿದ್ದಾನೆ. ಆಮೇಲೆ ಚರಂಡಿಯಿಂದ ಮೇಲೆ ಎದ್ದು ಬಂದಿದ್ದಾನೆ. ಆತ ಮಾಡಿದಂತಹ ಕೆಲಸ ನೋಡಿ, ಪೊಲೀಸರಿಗೆ ಸೀದಾ ಕರೆ ಮಾಡಿಬಿಟ್ಟು
ಚರಂಡಿಯಲ್ಲಿ 25-30 ಜನ ಬಿದ್ದಿದ್ದಾರೆ ಅಂತ ಹೇಳಿದಾನೆ. ಇನ್ನು ಅಕ್ಕಪಕ್ಕದ ಸ್ಥಳೀಯರಿಗೂ ಕೂಡ ಅದೇ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಗಾಂಜಾ ಸೇವನೆ ಮಾಡಿ ಈತ ಮಾಡುವಂತಹ ಅವಾಂತರ ಒಂದೆರಡಲ್ಲ, ಏನು ಗಾಬರಿ ಬಿದ್ದಂತಹ ಪೊಲೀಸರು ಅಲ್ಲಿನ ಸ್ಥಳೀಯರು ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಅಗ್ನಿಶಾಮಕ ದಳದವರೊಂದಿಗೆ ಪೊಲೀಸರು ಸ್ಥಳಕ್ಕೆ ಬಂದು ನೋಡಿದಾಗ ಅಲ್ಲಿ ಯಾರೂ ಕೂಡ ಇರಲಿಲ್ಲ. ಆಮೇಲೆ ಗೊತ್ತಾಗಿದೆ ಈತ ಈ ರೀತಿ ಗಾಂಜಾ ಸೇವನೆ ಮಾಡಿದ್ದಾನೆ ಅಂತ. ಈಗ ಸದ್ಯ ಪೊಲೀಸರು ಆತನನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ.